ಹೆಲೋ ಗೈಸ್ ಆ್ಯಂಡ್ ಹಾಯ್ ಯುಜ ಫ್ಯಾಮಿಲೀಸ್. ನಾವಿವತ್ತು ಒಂದು 12 ವರ್ಷದ ಹುಡುಗಿನ ಒಂದು ಕನಸನ್ನು ನೆನೆಸು ಮಾಡಿಕೊಂಡಂತಹ ಒಂದು ಹುಡುಗಿಯ ಸ್ಟೋರಿಯನ್ನು ನೋಡುವ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಗಂಟೆ ನೋಡಿ ಬನ್ನಿ. ಈ ವಿಡಿಯೋದೊಳಗೆ ಹೋಗುವ ಕನಸು ಕನಸು ಅನ್ನೋದು ಎಲ್ಲರೂ ಕಾಣ್ತಾರೆ, ಆದರೆ ಆ ಕನಸನ್ನು ನೆನೆಸು ಮಾಡ್ಕೊಳ್ಳೋರು ಭಾಳಷ್ಟು ಕಡಿಮೆ ಅಂತ ಹೇಳಿದರೆ, ಕೆಲವರು ಕಾಣೋ ಕನಸನ್ನು ನೆನೆಸು ಮಾಡ್ಕೊಳ್ತಾರೆ ತುಂಬ ಕಷ್ಟ ಬಿದ್ದಾದರೂ ಹೇಗಾದರೂ ಮಾಡಿಕೊಂಡು ಅವ್ರ ಜೀವನದಲ್ಲಿ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಕಂಡ ಕನಸು ನೆನೆಸಾಗೋದಿಲ್ಲ, ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಆದರೆ ಅದೃಷ್ಟ ಅನ್ನೋದು ಸಹ ಹಾಗೇನೆ, ಯಾರಿಗೂ ಯಾವಾಗ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಎರಡೂ ಸಿಕ್ಕಿದಂಥ ಒಂದು ಹುಡುಗಿ ಬಗ್ಗೆ ನಾವು ಇವತ್ತು ನೋಡ್ತೀವಿ. ಇವರು ಬಂದು ಮುಂಬೈಯಲ್ಲಿ ಕಡಲ ತೀರದಲ್ಲಿ ಒಂದು ಸ್ಲಮ್ ಏರಿಯಾದಲ್ಲಿ ಜೀವನ ಮಾಡುತ್ತಿದ್ದಂಥ ಒಂದು 12 ವರ್ಷದ ಹುಡುಗಿ. ಈ ಹುಡುಗಿ ಒಂದಿನ ಅವ್ರ ತಂದೆ ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇರ್ತಾರೆ, ದೀಪಿಕಾ ಪಡುಕೋಣೆ ಅವ್ರದ್ದು ಒಂದು ಕ್ಯಾಟ್ ವಾಕ್, 8 ವಯಸ್ಸಲ್ಲಿ ಒಂದು ಆ ವಿಡಿಯೋನ ನೋಡ್ತಾ ಇರ್ತಾರೆ. ಆ 8 ವಯಸ್ಸಲ್ಲಿ ಆ ವಿಡಿಯೋ ಅವ್ರ ಮನಸ್ಸಿಗೆ ಅಷ್ಟೊಂದು ಪ್ರಭಾವ ಬೀರ್ತದೆ. ನಾನಾದರೆ ಮುಂದಕ್ಕೆ ಒಂದು ಡ್ಯಾನ್ಸರ್ ಆಗಬೇಕು, ಇಲ್ಲಂತೇಳಿದ್ರೆ ಒಂದು ಮಾಡಲಿಂಗ್ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಆಗ 8 ವಯಸ್ಸಲ್ಲಿ ಅವರ ತಂದೆ ಸಿಗುವಂಥ ಕೆಲಸ ಮತ್ತು ಈ ಶ್ರೀಮಂತರ ಮನೆಯಲ್ಲಿ ಪಾರ್ಟಿ ಇದ್ದಾಗ ಆ ಒಂದು ವೇಷಭೂಷಣ ಧರಿಸಿ ಒಂದು ಆ ರೀತಿಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಬರ್ತಾ ಇರ್ತಾರೆ. ಇವರು ಒಂದು ತಮ್ಮನೂ ಇರ್ತಾನೆ. ಈ ರೀತಿ ಇವರು ಜೀವನ ಸಾಗ್ತಾ ಇರ್ತದೆ. ಒಂದು ದಿನ ಈ ಮಕ್ಕಳು ಆಟಾಡ್ತಾ ಇರ್ಬೇಕಾದ್ರೆ ಮುಂಬೈಗೆ ಒಬ್ಬರು ಹಾಲಿವುಡ್ನ ಖ್ಯಾತನಾಟ ಸ್ಟೆಪ್ ಅಪ್ 2 ಚಿತ್ರದ ರಾಬರ್ಟ್ ಅನ್ನೋರು ಬರ್ತಾರೆ ಮುಂಬೈಗೆ. ಅವರ ಒಂದು ಮ್ಯೂಸಿಕಲ್ ಆಲ್ಬಮ್ಗಾಗಿ ಅವರು ಪ್ಲೇಸ್ ಹುಡ್ಕೊಂಡು ಬರಬೇಕಾದ್ರೆ ಒಂದು ಸ್ಲಮ್ ಏರಿಯಾದ ಹತ್ರ ಬರ್ತಾರೆ. ಮಕ್ಕಳೆಲ್ಲ ಆಟಾಡ್ಕೊಂಡಿರ್ತಾರೆ. ಆ ಮಕ್ಕಳ ಗುಂಪಲ್ಲಿ ಈ ಮಲೀಸಾ ಅನ್ನೋ ಹುಡುಗಿ ಇರ್ತಾರೆ. ಮಲೀಸಾ ಕುರುವ ಅಂತೇಳಿ ಆ ಹುಡುಗಿ ಹೆಸರು. ಆ ಹುಡುಗಿನ ಕಂಡು ಪರಿಚಯ ಆಗುತ್ತೆ. ಅಲ್ಲಿಂದ ಅವರ ಸ್ಲಮ್ ಆ ಮನೆ ಎಲ್ಲ ನೋಡ್ತಾರೆ. ಇವರಿಗೆ ಏನೋ ಆ ಹುಡುಗಿದೊಂದು ಹಾವಭಾವ ಎಲ್ಲನೂ ಇಷ್ಟ ಆಗುತ್ತೆ. ಒಂದು ಯಾಕೆಂತ ಹೇಳಿದರೆ ಆ ಹುಡುಗಿ ಅವರು ಇಂಗ್ಲೀಷಲ್ಲಿ ಮಾತಾಡುವಾಗ ಅವ್ರ ರೀತಿಯಲ್ಲಿ ಅವಳು ಸಹ ಇಂಗ್ಲೀಷಲ್ಲೇ ಆನ್ಸರ್ ಮಾಡ್ತಾಯಿದ್ಲು. ಪ್ಲಸ್ ಇನ್ನೊಂದು ಏನಪ್ಪ ಅಂತೇಳಿದರೆ ಆ ಹುಡುಗಿ ಆ ಸ್ಲಮ್ಮಲ್ಲೇ ಒಂದು ಸ್ವಲ್ಪ ಒಂದು 5ನೇ ಕ್ಲಾಸ್ ಗಂಟನೂ ಓದಿದಂಥ ಹುಡುಗಿ. ಸ್ವಲ್ಪ ತಕ್ಕ ಮಟ್ಟಿಗೆ ಅಲ್ಲಿನ ಸ್ಕೂಲಲ್ಲಿ ಮರಾಠಿ ಇಂಗ್ಲೀಷ್ ಈ ಭಾಷೆಯನ್ನು ಕಲ್ತಿದ್ರು. ಆಗ ಇವರಿಗೆ ಇಂಗ್ಲೀಷು ಬರ್ತಾಯಿತ್ತು, ಇಂಗ್ಲೀಷು ಮಾತಾಡ್ತಿದ್ರು. ಇವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವರು ಕೂಡ ಯೋಚನೆ ಮಾಡಿರ್ತಾರೆ ರಾಬರ್ಟ್ ಅವರು, ನನ್ನ ಒಂದು ಈ ಆಲ್ಬಮಿಗೆ ಇವ್ರನ್ನ ಹಾಕ್ಕೊಂಡು ಮಾಡಬೇಕು, ಇವ್ರನ್ನ ಸೇರಿಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ. ಆದರೆ ಅದು ಕಾರಣ ಅಂತದ್ರಿಂದ ಆಗೋದಿಲ್ಲ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಆ ಹುಡುಗಿ ಹತ್ರ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ಗೊತ್ತಾಗುತ್ತೆ ನೀನು ಏನಾಗಬೇಕು ಅಂತ. ಒಂದಿನ ಕೇಳ್ತಾರೆ ಹುಡುಗಿ ಒಂದು ಒಳ್ಳೆ ಡ್ಯಾನ್ಸರ್ ಆಗಬೇಕು, ಮಾಡ್ಲಿಂಗ್ ಆಗಬೇಕು ಅಂತ ಹೇಳ್ತಾರೆ. ಇವರು ಏನು ಮಾಡ್ತಾರೆ ಅಂತೇಳಿದರೆ ಒಂದು ಇನ್ಸ್ಟಾಗ್ರಾಮ್ ಖಾತೆನ ಓಪನ್ ಮಾಡ್ತಾರೆ ಆ ಹುಡುಗಿನ. ಅಕೌಂಟ್ ಓಪನ್ ಮಾಡಿ ಆ ಹುಡುಗಿಗೆ ಬೇಕಾದ ಮಾಡ್ಲಿಂಗ್ ಡ್ರೆಸ್ ಎಲ್ಲ ತೆಗೆದು ಆ ಫೋಟೋಗ್ರಾಫಿ ಎಲ್ಲ ತೆಗೆದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಫೋಟೋ ಮಾಡಿ ಎಲ್ಲ ಆದಮೇಲೆ ಈ ಫೋಟೋಗಳನ್ನ ಲಕ್ಷಾಂತರ ಜನ ಎಲ್ಲರೂ ನೋಡಲಿಕ್ಕೆ ಶುರು ಮಾಡ್ತಾರೆ. ಈ ಏಕೆ ಎಲ್ಲರೂ ನೋಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಕೂಡ ಜೊತೇಲಿ ಇರುವಂಥ ಒಂದು ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಆಗ ಈ ರಾಬರ್ಟ್ ಅವರು ಸ್ಟೆಪ್ ಅಪ್ 2 ಚಿತ್ರದ ರಾಬರ್ಟ್ ಅವರಲ್ಲ ಅಂತೇಳಿ ಎಲ್ಲ ಕುತೂಹಲದಲ್ಲಿ ಒಂದು ಈ ಹುಡುಗಿ ಪ್ರೊಫೈಲ್ ಒಳಗೆ ಏನಿದೆ ಅಂತ ನೋಡಿ ಓಪನ್ ಮಾಡ್ತಾರೆ. ಓಪನ್ ಮಾಡುವಾಗ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಿಷಯ ಇಂಟರ್ನ್ಯಾಷನಲ್ ಪಿಕಾಕ್ ಮ್ಯಾಗಝಿನ್ ಅವರಿಗೆ ಗೊತ್ತಾಗುತ್ತೆ. ಈ ಪಿಕಾಕ್ ಮ್ಯಾಗಝಿನ್ ಅವರು ಎಲ್ಲ ಓಪನ್ ಮಾಡಿ ನೋಡಿ ಈಗ ಎಲ್ಲ ಆಯಿತು, ಫುಲ್ ವೈರಲ್ ಆಯಿತು. ವೈರಲ್ ಆದಮೇಲೆ ಇವರು ನೋಡ್ತಾರೆ. ಇವರು ನೋಡಿ ಬಂದು ಆ ಸಂಸ್ಥೆನ ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ಆ ಸ್ಲಮ್ ಏರಿಯಾಕ್ಕೆ ಹೋಗಿ ಆ ಹುಡುಗಿನ ಕಂಡು ಹಿಡಿದು ಒಂದು ಮಾಡಲಿಂಗ್ ಟೈಪಲ್ಲಿ ಅವರು ಸಹ ಆ ಹುಡುಗಿನ ಒಂದು ಮಾಡಲಿಂಗ್ ಥರ ಫೋಟೋಗ್ರಾಫಿ ಎಲ್ಲ ತೆಗೆದು ಮಾಡ್ತಾರೆ. ಮಾಡಿ ಎಲ್ಲ ಆದಮೇಲೆ ಇಡೀ ಪ್ರಪಂಚನೇ ನೋಡುತ್ತೆ. 2019ರಲ್ಲಿ ಇದು ನಡೆಯುತ್ತೆ, ಇಡೀ ಪ್ರಪಂಚನೇ ನೋಡುತ್ತೆ. ಹಾಗೆಯೇ ಈ ಹುಡುಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು. ಈ ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ರಾಬರ್ಟ್ ಅವರು.
ರಾಬರ್ಟ್ ಅವರು ಅವತ್ತು ಮಾಡಿದ ಒಂದು ಚಿಕ್ಕ ಸಹಾಯ ಅಂತಲೇ ಹೇಳ್ಬೋದು. ಆದರೆ ಆ ಹುಡುಗಿಯ ಜೀವನ ಇವತ್ತು ತುಂಬಾ ಬದಲಾಗಿದೆ. ಅಲ್ಲಿನ ಖ್ಯಾತ ನಟರು, ಬಾಲಿವುಡ್ನ ಖ್ಯಾತ ನಟರುಗಳು ಕೂಡ ಈ ಹುಡುಗಿಗೆ ಫಾಲೋವರ್ಸ್ ಆಗಿದ್ದಾರೆ. ನಟ ನಟಿಯರು ಕೂಡ ಇದ್ದಾರೆ. ಪ್ಲಸ್ ಇನ್ನೇನಂತ, ಇವರು ಪಾರ್ಟಿಗಳಲ್ಲಿ ಸಮೇತ ಇವರು ಹೋಗಿ ಅದೇ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಬರ್ತಾರೆ. ಡ್ಯಾನ್ಸ್ ತರಬೇತಿ ಶಾಲೆಗಳು ಕೂಡ ಹಿಂದೆ ಬಿದ್ದಿದೆ, ಮತ್ತು ಮಾಡೆಲಿಂಗ್ ಸಂಸ್ಥೆ ಕೂಡ ಹಿಂದೆ ಬಿದ್ದಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಹುಡುಗಿಗೆ ಬಾಲಿವುಡ್ನಲ್ಲಿ ಈವಾಗಲೇ ಆಫರ್ ಬರ್ತಾ ಇದೆ. ಸಿನಿಮಾದಲ್ಲಿ ತುಂಬಾ ಆಫರ್ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಬಾಲಕಿಯನ್ನ ನೀವು ಸಿನಿಮಾದಲ್ಲಿ ಸಹ ನೋಡ್ಬೋದು. ಇದಿಷ್ಟು ಮಲಿಸಲ ಒಂದು ಸ್ಟೋರಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಐಕನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ವಿಡಿಯೋಗಳು ಫಸ್ಟ್ ನಿಮಗೆ ಬಂದು ತಲುಪುತ್ತೆ.